ಜೋಡ ಕುದುರೆ ರೇಸ್ ಪೊಲೀಸರಿಂದ ಲಘುಲಾಠಿ ಚಾರ್ಜ್. ಹುಕ್ಕೇರಿ ತಾಲೂಕಿನ ಗೋಟೂರು ಗ್ರಾಮದಲ್ಲಿ ಗೋಟೂರು ಜೇವರ್ಗಿ ರಸ್ತೆ ಬಂದ್ ಮಾಡಿ ನಡು ರಸ್ತೆಯಲ್ಲಿಯೇ ಜೋಡು ಕುದುರೆ ರೇಸ್ ಆಯೋಜಿಸಲಾಗಿತ್ತು. ಪೊಲೀಸರು ಲಘುಲಾಠಿ ಪ್ರಹಾರ ಮಾಡಿ ರಸ್ತೆ ಪ್ರಾರಂಭಿಸಿದ ಘಟನೆ ವರದಿಯಾಗಿದೆ. ಗೋಟೂರು ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಕುದುರೆ ರೇಸ್ ಆಯೋಜನೆ ಮಾಡಿದ್ದು, ಗೋಟೂರು ಜೇವರ್ಗಿ ರಾಜ್ಯ ಹೆದ್ದಾರಿ ತಡೆದ ಗ್ರಾಮಸ್ಥರು ಈ ರೇಸ್ ನಡೆಸಿದರು. ಇದರಿಂದ ಕೆಲ ಗಂಟೆಗಳ ಕಾಲ ರಾಜ್ಯ ಹೆದ್ದಾರಿ ಬಂದ್ ಮಾಡಲಾಗಿತ್ತು. ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಸಂಕೇಶ್ವರ್ ಪೊಲೀಸರು ಲಘುಲಾಠಿ ಪ್ರಹಾರ ಮಾಡಿ ಜನರನ್ನು ಚದುರಿಸಿ ರಸ್ತೆ ಸಂಚಾರಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ರಸ್ತೆಯಲ್ಲಿಯೇ ಇಂತಹ ರೇಸ್ ಆಯೋಜನೆ ಮಾಡಿ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಜನರಿಗೆ ಹಾಗೂ ಪ್ರಯಾಣಿಕರಿಗೆ ತೊಂದರೆ ನೀಡುವ ಮಟ್ಟಕ್ಕೆ ಬೆಳೆದಿರುವ ವಿಕೃತಿಯಿಂದ ನಿಜಕ್ಕೂ ನಾಗರಿಕರ ಸಮಾಜ ತಲೆ ತಗ್ಗಿಸುವಂತೆ ಮಾಡುತ್ತಿರುವುದು ವಿಷಾದದ ಸಂಗತಿಯಾಗಿದೆ. ಪಂಚ್ ನ್ಯೂಸ್ಗಾಗಿ ಗೋಟೂರಿನಿಂದ KS ಸುಳುಕುಡಿ.